ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥ ವಿಚಾರ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಯಾರಾದರೂ ನಿಲ್ಲಬೇಕಲ್ವಾ, ಬೆಳಗಾವಿ ಆಗಿರ್ಬೋದು ಎಲ್ಲಿ ಆದರೂ ಆಗಲಿ ಒಟ್ಟಿನಲ್ಲಿ ಸ್ಪರ್ಧೆಯನ್ನು ಮಾಡಬೇಕಲ್ವಾ ಅಂತೇಳಿ. ಸೊ ನನಗೆ ಗೊತ್ತಿಲ್ಲ ಎಲ್ಲಿ ನಿಲ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಯಾರು ಬೇಕಾದರೂ ನಿಂತ್ಕೊಳ್ಳಿ ಅಂತ ಹಾವೇರಿ ಜಿಲ್ಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ಬಂದಾಗ ನೋಡೋಣ ಯಾರು ಯಾವ ಕಡೆ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಸೊ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರವಾಗಿ ಅಂತೇಳಿ. ಸೊ ಈ ವಿಚಾರವಾಗಿ ಮಾತನಾಡಿದರು. ಬಿಜೆಪಿಯವರು ಯಾರಾದರೂ ಕೂಡ ನಿಲ್ಲಬೇಕಲ್ವಾ, ಸೊ ಬರಲಿ ಅದಕ್ಕೇನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ನನಗೆ ಗೊತ್ತಿಲ್ಲ ಎಲ್ಲಿ ನಿಲ್ತಾರೋ ಅಥವಾ ಯಾರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ಬಂದಾಗ ನೋಡೋಣ ಯಾರು ಯಾವ ಕಡೆ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ನೋಡಿ, ಜಗದೀಶ್ ಶೆಟ್ಟರನ್ನ ವಾಪಸ್ ಕರೆ ತಂದಿರೋದು ಯಾಕೆ ಅಂತಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋದು. ಸೊ ಹಾಗಾಗಿ ಅವರು ಹುಬ್ಬಳ್ಳಿ ಧಾರವಾಡದಿಂದ ಸ್ಪರ್ಧೆಯನ್ನು ಮಾಡ್ತಾರಾ, ಹಾವೇರಿಯಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರಾ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಮೂರರಲ್ಲಿ ಒಂದು ಕ್ಷೇತ್ರವಂತೂ ಅವರಿಗೆ ಕೊಡಲಾಗತ್ತೆ ಅನ್ನೋದು ಸ್ಪಷ್ಟ. ಆದರೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದಲೇ ಸ್ಪರ್ಧೆ ಮಾಡೋದು ಅನ್ನುವಂಥ ಪ್ರಶ್ನೆ, ಆ ಪ್ರಶ್ನೆಗೆ ಇವರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಯಾರಾದರೂ ನಿಲ್ಲಲೇಬೇಕಲ್ವಾ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಭಾಗದಲ್ಲಿ ಬಿಜೆಪಿ ಕಡೆಯಿಂದ ಯಾರಾದರೂ ನಿಲ್ಲಬೇಕು, ಯಾರು ಬೇಕಾದರೂ ನಿಲ್ಲಲಿ. ಸೊ ನನಗೆ ಗೊತ್ತಿಲ್ಲ ಎಲ್ಲಿ ನಿಲ್ತಾರೋ ಅಥವಾ ಯಾರನ್ನು ನಿಲ್ಲಿಸ್ತಾರೋ ಅಂತೇಳಿ. ಹಾವೇರಿ ಜಿಲ್ಲೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಬಳಿಕ ಸವದಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ವಿಚಾರ ಮತ್ತೊಂದು ಸದ್ದು ಇದು. ಸೊ ಯಾರು ಹೋಗ್ತಾರೋ ಬಿಡ್ತಾರೋ ನಮ್ಮ ಕೈಯಲ್ಲಿ ಇಲ್ಲ. ಹೋಗೋ ಮನಸ್ಸಿದ್ರೆ ತಡೆಯೋಕ್ಕಂತೂ ಆಗೋದೇ ಇಲ್ಲ, ಹೋಗೋರು ಹೋಗಬಹುದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಶೆಟ್ಟರ್. ಹೋಗವ್ರೆ ಮುಂದೆ ಯಾರು ಹೋಗ್ತಾರೋ ಗೊತ್ತಿಲ್ಲ, ಕಾದು ನೋಡೋಣ. ನಮ್ಮದೇ ಪಕ್ಷ ಇದೆ, ನಮ್ಮದೇ ಆಗಿರುವಂಥ ವೋಟ್ ಬ್ಯಾಂಕ್ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಅವರ ಆಗಮನ ಆದ ಬೆನ್ನಲ್ಲಿ, ಅಂದರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿದ್ರು, ಕಾಂಗ್ರೆಸ್ಸಿಂದ ವಾಪಸ್ ತಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ. ಈಗ ಮತ್ತೊಬ್ಬ ನಾಯಕ ಲಕ್ಷ್ಮಣ್ ಸವದಿ ಅವರ ಸರದಿ, ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಕೂಡ ವಾಪಸ್ ಬರ್ತಾರೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಇದೇ ಪ್ರಶ್ನೆಯನ್ನು ಸತೀಶ್ ಜಾರಕಿಹೊಳಿಗೆ ಕೇಳಲಾಗುತ್ತೆ. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು, ಯಾರು ಹೋಗ್ತಾರೋ ಬಿಡ್ತಾರೋ ನಮ್ಮ ಕೈಯಲ್ಲಿ ಅಂತೂ ಇಲ್ಲ, ಹೋಗೋರಿಗೆ ಹೋಗಬೇಕು ಅಂತ ಹೇಳಬೇಕಾಗತ್ತೆ. ಇನ್ನು ಹೋಗೋ ಮನಸ್ಸಿದ್ರೆ ಅವರಿಗಂತೂ ತಡೆಯೋದಕ್ಕೆ ಆಗೋದಿಲ್ಲ, ಶೆಟ್ಟರ್ ಹೋಗವ್ರೆ. ಸೊ ಮುಂದೆ ಯಾರು ಹೋಗ್ತಾರೋ ನನಗೆ ಮಾಹಿತಿ ಇಲ್ಲ, ನೋಡೋಣ, ಕಾದು ನೋಡೋಣ ಅಂತ ಹೇಳಿದ್ದಾರೆ. ನಮ್ಮ ಕೈಯಲ್ಲಿಲ್ಲ, ಅವ್ರು ಹೋಗು ಮನಸ್ಸಿದ್ರೆ ನಾವು ತಡಿಲಿಕ್ಕೆ ಆಗೋಲ್ಲ, ಹೋಗ್ಬೇಕಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ಜಗದೀಶ್ ಶೆಟ್ಟರ್ ಅವ್ರು ಹೋಗಿದ್ದಾರೆ ಅಷ್ಟೇ, ಈಗ ಮುಂದೆ ಯಾರು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಇರ್ತಾರೆ ನಮ್ಮದು ಅಷ್ಟೇ ಆಶಾಭಾವನೆ. ಮತ್ತು ಅಲ್ಲಿಂದ ಯಾಕೆ ಮಾಡಿದ್ರು ಅವರು, ಮತ್ತು ಅವಾಗ ಬರ್ತಾಗ ಏನಾಯ್ತು ಅಲ್ಲಿ, ಅದು ಸೇಮ್ ಆಗಿತ್ತಲ್ಲ, ವೇಟ್ ಮಾಡಬೇಕಾಗಿತ್ತು, ಅವ್ರು ಬೇಗ ಹೋಗಿದ್ದಾರೆ ಏನು ಮಾಡ್ಲಿಕ್ಕೆ ಆಗೋಲ್ಲ, ಅದು ಅವ್ರಿಗೆ ಅವ್ರು ಬಿಟ್ಟ ವಿಚಾರ. ಯಾರು ಹೋಗ್ತಾರೆ ಬಿಡ್ತಾರೆ ನಾವು ನಮ್ಮ ಕೈಯಲ್ಲಿಲ್ಲ, ಅವ್ರು ಹೋಗು ಮನಸ್ಸಿದ್ರೆ ನಾವು ತಡಿಲಿಕ್ಕೆ ಆಗೋಲ್ಲ, ಹೋಗ್ಬೇಕಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ಜಗದೀಶ್ ಶೆಟ್ಟರ್ ಅವ್ರು ಹೋಗಿದ್ದಾರೆ ಅಷ್ಟೇ, ಈಗ ಮುಂದೆ ಯಾರು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಇರ್ತಾರೆ ನಮ್ಮದು ಅಷ್ಟೇ ಆಶಾಭಾವನೆ. ಮತ್ತು ಅಲ್ಲಿಂದ ಯಾಕೆ ಮಾಡಿದ್ರು ಅವರು, ಮತ್ತು ಅವಾಗ ಬರ್ತಾಗ ಏನಾಯ್ತು ಅಲ್ಲಿ, ಅದು ಸೇಮ್ ಆಗಿತ್ತಲ್ಲ, ವೇಟ್ ಮಾಡಬೇಕಾಗಿತ್ತು, ಅವ್ರು ಬೇಗ ಹೋಗಿದ್ದಾರೆ ಏನು ಮಾಡ್ಲಿಕ್ಕೆ ಆಗೋಲ್ಲ, ಅದು ಅವ್ರಿಗೆ ಅವ್ರು ಬಿಟ್ಟ ವಿಚಾರ. ಯಾರು ಹೋಗ್ತಾರೆ ಬಿಡ್ತಾರೆ ನಾವು ನಮ್ಮ ಕೈಯಲ್ಲಿಲ್ಲ, ಅವ್ರು ಹೋಗು ಮನಸ್ಸಿದ್ರೆ ನಾವು ತಡಿಲಿಕ್ಕೆ ಆಗೋಲ್ಲ, ಹೋಗ್ಬೇಕಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ಜಗದೀಶ್ ಶೆಟ್ಟರ್ ಅವ್ರು ಹೋಗಿದ್ದಾರೆ ಅಷ್ಟೇ, ಈಗ ಮುಂದೆ ಯಾರು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಇರ್ತಾರೆ ನಮ್ಮದು ಅಷ್ಟೇ ಆಶಾಭಾವನೆ. ಮತ್ತು ಅಲ್ಲಿಂದ ಯಾಕೆ ಮಾಡಿದ್ರು ಅವರು, ಮತ್ತು ಅವಾಗ ಬರ್ತಾಗ ಏನಾಯ್ತು ಅಲ್ಲಿ, ಅದು ಸೇಮ್ ಆಗಿತ್ತಲ್ಲ, ವೇಟ್ ಮಾಡಬೇಕಾಗಿತ್ತು, ಅವ್ರು ಬೇಗ ಹೋಗಿದ್ದಾರೆ ಏನು ಮಾಡ್ಲಿಕ್ಕೆ ಆಗೋಲ್ಲ, ಅದು ಅವ್ರಿಗೆ ಅವ್ರು ಬಿಟ್ಟ ವಿಚಾರ. ಯಾರು ಹೋಗ್ತಾರೆ ಬಿಡ್ತಾರೆ ನಾವು ನಮ್ಮ ಕೈಯಲ್ಲಿಲ್ಲ, ಅವ್ರು ಹೋಗು ಮನಸ್ಸಿದ್ರೆ ನಾವು ತಡಿಲಿಕ್ಕೆ ಆಗೋಲ್ಲ, ಹೋಗ್ಬೇಕಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ಜಗದೀಶ್ ಶೆಟ್ಟರ್ ಅವ್ರು ಹೋಗಿದ್ದಾರೆ ಅಷ್ಟೇ, ಈಗ ಮುಂದೆ ಯಾರು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಇರ್ತಾರೆ ನಮ್ಮದು ಅಷ್ಟೇ ಆಶಾಭಾವನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಂ ಡಿ ಹಣಗಿಗ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು ಯಾರು ಬೇಕಾದರೂ ನಿಲ್ಲಬಹುದು ಅಥವಾ ಯಾರು ಬೇಕಾದರೂ ಬರಬಹುದು, ಜೊತೆಗೆ ಈಗ ಹಳೆಯ ನಾಯಕರು ತಮ್ಮ ಮನೆಗೆ ತೆರಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೋಗ್ಬೋದು, ಹೋಗೋರಿಗೆ ಅಂತೂ ತಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ ಇನ್ಸೈಡ್ ಮಾಹಿತಿ ಏನಾದರೂ ಇದೆಯಾ, ಲಕ್ಷ್ಮಣ್ ಸವದಿ ಅವರು ಕೂಡ ತೆರಳ್ತಾರೆ ವಾಪಸ್ ಬಿಜೆಪಿ ಹೋಗ್ತಾರೆ ಅನ್ನೋದು? ಎಸ್ ಎಂ ಕುಮಾರ್, ಏನಂದ್ರೆ ಲೋಕಪ್ರಿಯ
ಜಾರಕಿಹೊಳಿ ಇವರು ಇವತ್ತೇನಂದ್ರೆ ಹಿರೇಕೆರೂರಿನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತೇನಂದ್ರೆ ತೆರಳ್ತಾ ಇರ್ತಾರೆ. ಮಾರ್ಗ ಮಧ್ಯದಲ್ಲಿ ಹಾವೇರಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಮಾಧ್ಯಮ ಹೇಳಿಕೆ ಕೊಡ್ತಾರೆ. ರಾಜಕೀಯವಾಗಿ ರಾಜ್ಯದಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಜಗದೀಶ್ ಶೆಟ್ಟರ್ ಅವರು ನಿನ್ನೆ ತಾನೇ ಏನಂದ್ರೆ ಮೊನ್ನೆ ಕಾಂಗ್ರೆಸ್ನಿಂದ ತೊರೆದು ಬಿಜೆಪಿಗೆ ಹೋಗ್ತಾರೆ. ಪ್ರಮುಖವಾಗಿ ಕಾಂಗ್ರೆಸ್ಗೆ ಬರೋಕ್ಕಿಂತ ಮುಂಚಿತವಾಗಿ ಅವ್ರಿಗೇನಂದ್ರೆ ಬಿಜೆಪಿಯಲ್ಲಿ ಅವ್ರಿಗೆ ನೀಡಬೇಕಾದಂತಹ ಸ್ಥಾನಮಾನ ನೀಡಿದ್ದಿಲ್ಲ. ಜೊತೆಗೆ ಏನಂದ್ರೆ ಅವ್ರಿಗೆ ಅಪಮಾನ ಮಾಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ಏನಂದ್ರೆ ನಮ್ಮ ಕೈ ನಾಯಕರ ಬಳಿ ಏನಂದ್ರೆ ಅವರು ತಮ್ಮ ನೋವನ್ನು ತೋಡಿಕೊಂಡು ನಾವು ಅವ್ರಿಗೆ MLC ಸಹ ಮಾಡಿದ್ವಿ, ಕಾಂಗ್ರೆಸ್ ನಲ್ಲಿ ಯಾವ ಸ್ಥಾನಮಾನ ಕೊಡಬೇಕು ಎಲ್ಲ ರೀತಿಯಾದಂತಹ ಉನ್ನತ ಸ್ಥಾನಮಾನ ಅವ್ರಿಗೆ ಕೊಡೋದ್ರ ಜೊತೆಗೆ ಗೌರವ ಸಹ ನಾವು ಇಟ್ಟಿದ್ವಿ. ಆದ್ರೆ ಯಾರು ಬೇಕಾದ್ರೂ ಹೋಗ್ಬೋದು, ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ನಲ್ಲಿ ಇರ್ತೇನೆ ಅನ್ನುವಂತ ರೀತಿಯಲ್ಲಿ ಹೇಳಿ ಜೊತೆಗೆ ಏನಂದ್ರೆ ತಮ್ಮ ಪಕ್ಷಕ್ಕೆ ತೆರಳಿದ್ದಾರೆ. ಯಾರು ಬೇಕಾದ್ರೂ ಹೋಗ್ಬಹುದು, ಯಾಕಂದ್ರೆ ಯಾರ ಮೇಲೆಯೂ ಸಹ ನಾವು ವಿಶ್ವಾಸ ಇಡುವಂತಹ ಒಂದು ಸನ್ನಿವೇಶ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಆತಂಕವನ್ನು ಹಾಕ್ತಾರೆ. ಜೊತೆಗೆ ಏನಂದ್ರೆ ಲಕ್ಷ್ಮಣ್ ಸವದಿ ಅವರು ಸಹ ಏನಂದ್ರೆ ಈಗ ಬಿಜೆಪಿಗೆ ಹೋಗ್ತಾರೆ ಅನ್ನುವಂತಹ ಮಾಹಿತಿ ಸಹ ಏನಂದ್ರೆ ಈಗ ರಾಜಕೀಯ ವಲಯಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದಂತಹ ಸತೀಶ್ ಜಾರಕಿಹೊಳಿ ಅವರು ಯಾರು ಬೇಕಾದ್ರೂ ಹೋಗ್ಬೋದು, ಯಾಕಂದ್ರೆ ಯಾರು ಹೋಗ್ತಾರೆ ಯಾರಿಲ್ಲ ಅನ್ನೋದು ಸಹ ನಮ್ಮ ಬಳಿ ಏನಂದ್ರೆ ಮಾಹಿತಿ ಇರೋದಿಲ್ಲ. ಯಾಕಂದ್ರೆ ಅವರ ಮನಸ್ಸಿಗೆ ತಕ್ಕಂತೆ ಅವರ ಪಕ್ಷಕ್ಕೆ ಯಾವ ರೀತಿಯಾಗಿ ದುಡಿತಾರೆ, ಜೊತೆಗೆ ಏನಂದ್ರೆ ಯಾರ್ಯಾರಿಗೆ ಯಾವ ಸ್ಥಾನಮಾನ ಕೊಡಬೇಕು ಎಲ್ಲ ರೀತಿಯಾದಂತಹ ಸ್ಥಾನಮಾನಗಳನ್ನ ನಮ್ಮ ಪಕ್ಷದಲ್ಲಿ ಕೊಟ್ಟಿದೆ. ಆದ್ರೆ ಯಾರು ಬೇಕಾದ್ರೂ ಎಲ್ಲಾದ್ರೂ ಹೋಗ್ಬೋದು ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ಜೊತೆಗೆ ಏನಂದ್ರೆ ಬೆಳಗಾವಿ ಸ್ಪರ್ಧೆಯನ್ನ ಈಗ ಜಗದೀಶ್ ಶೆಟ್ಟರ್ ಅವರು ಮಾಡ್ತಾರೆ ಅನ್ನುವಂತ ವಿಚಾರವಾಗಿ ಪ್ರತಿಕ್ರಿಯಿಸಿದಂತಹ ಸತೀಶ್ ಜಾರಕಿಹೊಳಿ ಏನಂದ್ರೆ ಬೆಳಗಾವಿಯಲ್ಲಿ ನಮ್ಮದೇ ಆದಂತಹ ಕೆಲವೊಂದಿಷ್ಟು ಮತಗಳಿದ್ದಾವೆ, ನಮ್ಮ ಮತಗಳನ್ನು ನಾವು ಗೆಲ್ತೀವಿ, ಕೆಲವೊಂದಿಷ್ಟು ಅಭಿವೃದ್ಧಿ ಮೂಲಕ ಏನಂದ್ರೆ ನಮ್ಮ ಪಕ್ಷ ಗೆಲ್ಲುತ್ತೆ, ಯಾರು ಬಂದ್ರೂ ಆಯ್ತು ವ್ಯಕ್ತಿಗತವಾಗಿ ನಾವು ಗೆಲ್ತೇವೆ ಅನ್ನೋದು ಸಹ ಯಾರಿಗೂ ಸಹ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ನನ್ನಿದ್ದ ನಾ ಬಂದ್ ಜಗದೀಶ್ ಶೆಟ್ಟರ್ ಬಂದ್ ಬಳಕೆ ನಮ್ಮ ಪಕ್ಷ ಗೆಲ್ತು ಅನ್ನೋದು ಸಹ ಏನಂದ್ರೆ ಅದು ಒಂದ್ ಸೈಡ್ ಎತ್ತಿಡಬೇಕಾಗುತ್ತೆ. ಯಾಕಂದ್ರೆ ಯಾವ ವ್ಯಕ್ತಿ ಇದ್ದ ಯಾವ ಸಹ ಗೆಲ್ಲೋದಿಲ್ಲ, ನಮ್ಮ ಅಭಿವೃದ್ಧಿ ಕೆಲಸ ಜೊತೆಗೆ ನಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿ ಮತದಾರರು ಓಟ್ ಹಾಕಿರ್ತಾರೆ, ನಮ್ದೇ ಆದಂತಹ ಕೆಲವೊಂದಿಷ್ಟು ಮತಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನು ಹೊರಕಿದ್ರು. ಜೊತೆಗೆ ಅಂದ್ರೆ ಈಗ ಬಿಜೆಪಿ ಅವರು ಅಯೋಧ್ಯೆಯಲ್ಲಿ ಕಟ್ಟಿದಂತ ರಾಮ ಮಂದಿರವನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ತಾರೆ ಅನ್ನುವಂತ ಒಂದು ಪ್ರಶ್ನೆಗೆ ಪ್ರತಿಕ್ರಿಯಿಸಿದಂತ ಸತೀಶ್ ಜಾರಕಿಹೊಳಿ ಅವರು ಏನಂದ್ರೆ ಅವರು ರಾಮ ಮಂದಿರ ಇಟ್ಕೊಂಡು ಬಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ನಮ್ದೇ ಆದಂತ ವೋಟ್ಗಳಿದ್ದಾವೆ, ನಾವು ಅಭಿವೃದ್ಧಿ ಮೂಲಕ ಏನಂದ್ರೆ ಈ ಬಾರಿ ಲೋಕಸಭಾ ಎಲೆಕ್ಷನ್ ಅನ್ನ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ಹೊರಹಾಕಿರ್ತಕ್ಕಂಥದ್ದು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಹೇಳ್ಕೊಂಡು. ಓಕೆ, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.